ಬ್ರೇಕಾದ ಮೇಲೆ ನೂತನ ನ್ಯೂಸ್ ಗೆ ಸ್ವಾಗತ. ಅರಬ್ಬಿ ಸಮುದ್ರದಲ್ಲಿ ಚಂಡಮಾರುತದ ಅಬ್ಬರ ಹೆಚ್ಚಾದ್ರಿಂದ ಗೋಕರ್ಣ ಸಮುದ್ರ ದಡದಲ್ಲಿಯೂ ಕೂಡ ಚಂಡಮಾರುತದ ಅಲ್ಪ ಪ್ರಮಾಣದ ಪ್ರಭಾವ ಬೀರಿದೆ. ಕರಾವಳಿ ಭಾಗದಲ್ಲಿ ಎರಡು ದಿನದಿಂದ ಅಬ್ಬರದ ಗಾಳಿ ಬೀಸುತ್ತಿದ್ದು ಒಂದೆಡೆ ಮೀನುಗಾರಿಕೆ ಸ್ಥಗಿತವಾಗಿದ್ರೆ ಇನ್ನೊಂದೆಡೆ ಕಳೆದೆರಡು ದಿನದಿಂದ ಅರಬ್ಬಿ ಸಮುದ್ರದ ಅಲೆಗಳು ಕೂಡ ಆಳೆತ್ತರಕ್ಕೆ ಏರಿ ಬರುತ್ತಿದ್ದು ಎಲ್ಲ ಪ್ರವಾಸೋದ್ಯಮ ಚಟುವಟಿಕೆಗಳು ಸ್ಥಗಿತಗೊಂಡಿವೆ. ನಿರಂತರವಾಗಿ ಭಾರೀ ಗಾತ್ರದ ಸಮುದ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿದ್ದು ಕಡಲ ತೀರದಲ್ಲಿ ಪ್ರವಾಸಿಗರ ಸಂಖ್ಯೆ ಇಳಿಮುಖವಾಗಿದೆ. ಇನ್ನು ಭಾರೀ ಗಾಳಿಯಿಂದ ಅವಧಿಗೆ ಮುಂಚಿತವಾಗಿಯೇ ಮೀನುಗಾರಿಕೆ ಸ್ಥಗಿತ ಮಾಡಲಾಗಿದೆ ಹಾಗೂ ಮೀನುಗಾರಿಕಾ ಇಲಾಖೆಯಿಂದ ಮೀನುಗಾರರಿಗೆ ಮೀನುಗಾರಿಕೆಗೆ ತೆರಳದಂತೆ ಆದೇಶ ಹೊರಡಿಸಲಾಗಿದೆ. ಹೀಗೆ ನಿರಂತರವಾಗಿ ಭಾರೀ ಗಾಳಿ ಬೀಸುವಿಕೆಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಜಿಲ್ಲಾಡಳಿತದಿಂದ ನೇಮಿಸಲಾದ ಲೈಫ್ ಸೇಫ್ಗಾರ್ಡ್ನವರಿಗೆ ಸಮುದ್ರದ ದಡಗಳಲ್ಲಿ ಬಂದಂತಹ ಪ್ರವಾಸಿಗರನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಲು ಜಿಲ್ಲಾಧಿಕಾರಿ ಆದೇಶವನ್ನ ನೀಡಿದ್ದಾರೆ. ಇಂಡಿ ತಾಲೂಕಿನಲ್ಲಿ ಯಾವುದೇ ರೀತಿಯ ಮಕ್ಕಳ ಕಳ್ಳರು ಬಂದಿಲ್ಲ. ಮಕ್ಕಳ ಕಳ್ಳರ ಬಗ್ಗೆ ಕೇವಲ ವದಂತಿ ಹರಡಿದ್ದು ಇಂತಹ ವದಂತಿ ಹರಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ಇಂಡಿ ತಾಲೂಕಿನ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಶ್ರೀನಿವಾಸ್ ಗೌಡ ತಿಳಿಸಿದ್ರು. ಅವರು ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡುತ್ತಾ ಮಕ್ಕಳ ಕಳ್ಳರು ಬಂದಿದ್ದಾರೆ ಎಂದು ಆತಂಕಗೊಂಡಿರುವ ಜನತೆ ಭಯಪಡಬೇಡಿ, ಬೇರೆ ರಾಜ್ಯಗಳಿಂದ ಯಾವುದೇ ಮಕ್ಕಳ ಕಳ್ಳರು ಬಂದಿಲ್ಲ, ಜಿಲ್ಲೆಯಲ್ಲಿ ಕೆಲ ಪ್ರದೇಶದಲ್ಲಿ ಮಕ್ಕಳ ಕಳ್ಳರು ಎಂದು ವಿನಾಕಾರಣ ಜನರು ಕಾನೂನನ್ನ ಕೈಗೆ ತೆಗೆದುಕೊಳ್ಳುತ್ತಿದ್ದಾರೆ. ಇಂತಹ ಘಟನೆ ನಡೆಯಬಾರದು. ಯಾರಾದರೂ ಅನುಮಾನ ಬಂದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ ವಿಚಾರಣೆ ನಡೆಸಬೇಕು. ಹೊಡೆಯುವುದು ಬಡಿಯುವುದು ಕಾನೂನು ಉಲ್ಲಂಘನೆಯಾಗಿದೆ, ಕಾನೂನನ್ನ ಕೈಗೆ ತೆಗೆದುಕೊಂಡಲ್ಲಿ ಸೂಕ್ತ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ ಕ್ರಾಂತಿರಂಗ ಹಾಗೂ ಸ್ಫೂರ್ತಿರಂಗ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ 8 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಹೊನ್ನಾವರ ಪ್ರಭಾತ ನಗರದ ಕರ್ನಾಟಕ ಕ್ರಾಂತಿರಂಗದ ಜಿಲ್ಲಾ ಕಾರ್ಯಾಲಯದಲ್ಲಿ ನೆರವೇರಿತು. ಡಾಕ್ಟರ್ ಭಾಸ್ಕರ್ ಮಯ್ಯರ್ ಅವರು ಬರೆದ ನಿಕಷ್ಟಕ್ಕೆ ಒಡ್ಡಿದ ನಿರ್ಣಯಗಳು, ಜಾಗತೀಕರಣದ ನಾಗಪಾಶ, ಋಗ್ವೇದ ಪುಸ್ತಕವನ್ನ ಬಿಡುಗಡೆಗೊಳಿಸಿದ ಹಿರಿಯ ಸಾಹಿತಿಗಳು ಹಾಗೂ ಜನಪದ ವಿದ್ವಾಂಸರೂ ಆದ ಡಾಕ್ಟರ್ ಎನ್ ಆರ್ ನಾಯಕ್ ಮಾತನಾಡಿ, ಇಂದು ಬಿಡುಗಡೆಯಾದ 4 ಪುಸ್ತಕಗಳು ವಿಭಿನ್ನತೆಯಿಂದ ಕೂಡಿದೆ. ಭಾಸ್ಕರ್ ಮಯ್ಯರ್ ಅವರು ಪುಸ್ತಕವನ್ನ ಓದುವುದು ಅಂದರೆ ತುಂಬಾ ಸಂತೋಷವಾಗುತ್ತದೆ, ಆದರೆ ಇಂದಿನ ದಿನದಲ್ಲಿ ಪುಸ್ತಕಗಳನ್ನ ಓದುವವರ ಸಂಖ್ಯೆ ತೀರಾ ಕಡಿಮೆಯಾಗುತ್ತಿರುವುದು ವಿಷಾದನೀಯ. ನಾವು ಒಂದು ಸಂಸ್ಕೃತಿ ರೂಢಿಸಿಕೊಳ್ಬೇಕು, ಅದರಿಂದ ಸಾಹಿತಿಗಳು ಅನುಕೂಲದ ಜೊತೆಗೆ ಇನ್ನು ಹೆಚ್ಚಿನ ಪುಸ್ತಕ ಬರೆಯಲು ಪ್ರೇರಣೆ ದೊರೆಯುತ್ತದೆ. ಮುಂದಿನ ದಿನದಲ್ಲಿ ಪುಸ್ತಕವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಓದುವ ಕಲೆಯನ್ನ ಅನುಸರಿಸಿಕೊಳ್ಳೋಣ ಎಂದರು. ವೆಂಬ ವಂದೂರು ಇವರಿಂದ ರಚಿತವಾದ ಗೀತಾ ಭಾಮಿನಿ, ಸೌಂದರ್ಯ ಲಹರಿ ಭಾಮಿನಿ ಮತ್ತು ಸೂಕ್ತಿಗಳು ಮತ್ತು ಸ್ತುತಿ ನಿಂದೆಗಳು ಪುಸ್ತಕ ಬಿಡುಗಡೆ ಮಾಡಿದ ಹಿರಿಯ ಸಾಹಿತಿಗಳಾದ ಜಿಎಸ್ ಭಟ್ ಮಾತನಾಡಿ, ಇದೊಂದು ಅಪರೂಪದ ಸಮಾರಂಭ, ಸಾಹಿತ್ಯಕ್ಕೆ ಮೀಸಲಾದ ಒಂದು ಕಾರ್ಯಕ್ರಮ ಇದಾಗಿದೆ. ಕರ್ನಾಟಕ ಏಕೀಕರಣಗೊಂಡು 62 ವರ್ಷ ಕಳೆದರೂ ಇನ್ನೂ ಸರಿಯಾದ ಸ್ಥಾನಮಾನ ದೊರೆತಿಲ್ಲ. ಆ ಸ್ಥಾನಮಾನ ದೊರಕಿಸಿಕೊಡಲು ಹೋರಾಟ ನಡೆಸಲು ಅನೇಕ ಸಂಘಟನೆಗಳು ಹುಟ್ಟಿಕೊಂಡಿವೆ. ಅಂತಹ ಸಂಘಟನೆಯಲ್ಲಿ ಕ್ರಾಂತಿರಂಗವು ಒಂದು. ಕನ್ನಡ ಅನ್ನದ ಭಾಷೆಯಾಗಬೇಕು, ಆಗ ಮಾತ್ರ ಅದರ ಮೌಲ್ಯ ಜಗತ್ತಿಗೆ ತಿಳಿಯುವುದು. ಕನ್ನಡ ಭಾಷೆ ಕಲಿತವರಿಗೆ ಹೆಚ್ಚಿನ ಉದ್ಯೋಗ ಸಿಗುವಂತಾಗಬೇಕು. ನಾವೆಲ್ಲ ಒಂದು ಎನ್ನುವಂತೆ ಆದರೆ ಭಾವನಾತ್ಮಕವಾಗಿ ಇನ್ನೂ ಒಂದಾಗಿಲ್ಲ ಎಂದರು. ಇಂತಹ ಅಪರೂಪದ ಕಾರ್ಯಕ್ರಮ ಸಂಘಟಿಸಿದ ಕರ್ನಾಟಕ ಕ್ರಾಂತಿರಂಗ ಸಂಘಟನೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಡಾಕ್ಟರ್ ಎಸ್ ಟಿ ಹೆಗಡೆ ಅವರ ರಾಮಾಯಣ ಪ್ರಸಂಗಗಳ ಪರಂಪರೆ ಮತ್ತು ಪ್ರದರ್ಶನ ಮತ್ತು ವೈಚಾರಿಕತೆ ವಿಜ್ಞಾನಕ್ಕೆ ಸಂಬಂಧಿಸಿದ ಲೇಖನವಾದ ಇದು ಸುಳ್ಳಲ್ಲ ಅಲ್ಲವೇ ಪುಸ್ತಕ ಬಿಡುಗಡೆ ಮಾಡಿದ ಡಾಕ್ಟರ್ ಎಸ್ ಎನ್ ಹೆಗಡೆ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ರು. ಸಾಹಿತಿಗಳು ಹಾಗೂ ನಿಕಟಪೂರ್ವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ರೋಹಿದಾಸ್ ನಾಯ್ಕ್ ಸಭಾ ಅಧ್ಯಕ್ಷತೆಯನ್ನು ವಹಿಸಿದ್ರು. ವೇದಿಕೆಯಲ್ಲಿ ಕ್ರಾಂತಿರಂಗದ ರಾಜ್ಯಾಧ್ಯಕ್ಷರಾದ ಮಂಚೇಗೌಡ, ಪತ್ರಕರ್ತರಾದ ಬಿಎನ್ ವಾಸರೆ, ಕ್ರಾಂತಿರಂಗದ ಜಿಲ್ಲಾಧ್ಯಕ್ಷ ಮಂಗಲ್ದಾಸ್ ನಾಯ್ಕ್, ಕ್ರಾಂತಿರಂಗದ ರಾಜ್ಯ ಕಾರ್ಯದರ್ಶಿ ಎಚ್ ಸಿ ಪ್ರಭುಲಿಂಗ, ಡಾಕ್ಟರ್ ಭಾಸ್ಕರ್ ಮಯ್ಯ, ತಾಲೂಕು ಅಧ್ಯಕ್ಷರಾದ ಎಸ್ ಟಿ ಹೆಗಡೆ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಪುಸ್ತಕಗಳ ಕುರಿತು ಪರಿಚಯ ಹಾಗೂ ಸಂವಾದ ಕಾರ್ಯಕ್ರಮ ನಡೆಯಿತು. ಮೇ 8 ಸೋಮವಾರ ಕರ್ನಾಟಕ ಬಂದ್ಗೆ ನಾನು ಕರೆ ನೀಡಿಲ್ಲ ಎಂದು ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ. ಶನಿವಾರ ಸಂಜೆ ಮಾಧ್ಯಮಗಳ ಜೊತೆ ಮಾತನಾಡಿದ ಯಡಿಯೂರಪ್ಪ ಅವರು, ಸಾಲ ಮನ್ನಾ ಮಾಡದೇ ಇದ್ರೆ ರೈತರು ಸ್ವಯಂ ಪ್ರೇರಿತವಾಗಿ ಬಂದ್ ನಡೆಸ್ತಾರೆ ಎಂದು ಹೇಳಿದ್ದೆ. ಬಂದ್ಗೆ ಬಿಜೆಪಿ ಕರೆ ನೀಡಿಲ್ಲ ಎಂದು ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡುವುದಾಗಿ ಶುಕ್ರವಾರ ಸಂಜೆಯೊಳಗೆ ಘೋಷಣೆ ಮಾಡದಿದ್ರೆ ಸೋಮವಾರ ಕರ್ನಾಟಕ ಬಂದ್ ನಡೆಸ್ತೇವೆ ಎಂದು ಶುಕ್ರವಾರ ಯಡಿಯೂರಪ್ಪ ಸದನದಲ್ಲಿ ಹೇಳಿ ವಿಶ್ವಾಸಮತ ಯಾಚನೆಗೂ ಮೊದಲೇ ಸಭಾತ್ಯಾಗ ಮಾಡಿದ್ರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ 24 ಗಂಟೆಯೊಳಗೆ ರೈತರ ಎಲ್ಲ ಸಾಲ ಮನ್ನಾ ಮಾಡುವುದಾಗಿ ಎಚ್ ಡಿ ಕುಮಾರಸ್ವಾಮಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ರು ಎಂದು ಯಡಿಯೂರಪ್ಪ ಹೇಳಿದ್ರು. ಈಗ ಸಮ್ಮಿಶ್ರ ಸರ್ಕಾರ ರಚನೆಯಾದ ಮೇಲೆ ಆಲೋಚನೆ ಮಾಡಬೇಕು ಎಂದು ಯೂಟರ್ನ್ ಹೊಡೆದಿದ್ದಾರೆ.
ಇದರಿಂದಾಗಿ ರೈತರು ಬೀದಿಗಿಳಿದು ಹೋರಾಟ ನಡೆಸುತ್ತಾರೆ ಎಂದು ಹೇಳಿದ್ದ ಎಂದು ಯಡಿಯೂರಪ್ಪ ಸ್ಪಷ್ಟಪಡಿಸಿದರು. ಬಿಎಸ್ ಯಡಿಯೂರಪ್ಪ ಅವರು ಬಂದ್ ನಡೆಸುತ್ತೇವೆ ಎಂದು ಹೇಳಿದ ಬಗ್ಗೆ ಭಾರಿ ಚರ್ಚೆಯಾಗಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ಯಡಿಯೂರಪ್ಪ ಅವರ ಹೇಳಿಕೆಯನ್ನು ಖಂಡಿಸಿದರು. ಈಗ ಅವರು ಬಂದ್ಗೆ ಕರೆ ನೀಡಿಲ್ಲ ಎಂದು ಹೇಳಿದ್ದಾರೆ. ಇನ್ನಷ್ಟು ಸುದ್ದಿಗಳು ನೋಡೋಣ, ಮತ್ತೊಮ್ಮೆ ಚಿಕ್ಕದೊಂದು ಬ್ರೇಕ್ ನಂತರ.